ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಲಖನ್ ಜಾರಕಿಹೊಳಿ ಅವರಿಗೆ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೋಸ್ಕರವಾಗಿ ಇವತ್ತು ಬಂದಿದ್ದೇನೆ. ಅನೇಕ ಸಾರಿ ನಾನು ಗೋಕಾಕಕ್ಕೆ ಬಂದಿದ್ದೇನೆ, ಚುನಾವಣಾ ಪ್ರಚಾರಕ್ಕೂ ಬಂದಿದ್ದೇನೆ, ಬೇರೆ ಸಂದರ್ಭಗಳಲ್ಲೂ ಕೂಡ ಬಂದಿದ್ದೇನೆ. ಇದು ಒಂದು ಉಪಚುನಾವಣೆ, ಸಾರ್ವತ್ರಿಕ ಚುನಾವಣೆ ಅಲ್ಲ. ಈ ಚುನಾವಣೆ ನಮ್ಗೆ ಯಾರಿಗೂ ಬೇಕಾಗಿರಲಿಲ್ಲ, ನಾವು ಬಯಸೂ ಇರಲಿಲ್ಲ ಈ ಚುನಾವಣೆ, ಈಗಂತೂ ಬೇಕಾಗಿರಲಿಲ್ಲ. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರನ್ನು 2023 ಶಾಸಕರಾಗಿರಬೇಕು ಅಂತೇಳಿ ನೀವೆಲ್ಲ ಆಯ್ಕೆ ಮಾಡಿದ್ದೀರಿ. ಆದರೆ 1.5 ವರ್ಷದಲ್ಲೇ ಈ ಚುನಾವಣೆ ಬರಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಕರ್ನಾಟಕದಲ್ಲಿ 15 ಚುನಾವಣೆ ನಡೀತಾ ಇದೆ. ಗೋಕಾಕ್ ಮತಕ್ಷೇತ್ರವನ್ನು ಸೇರಿ 17 MLA ಕಾಂಗ್ರೆಸ್ನ, 14 JDS 3 ಒಟ್ಟು 17 ಕಾಂಗ್ರೆಸ್ ಅನ್ನ JDS ಅನ್ನ ತೊರೆದು BJPಗೆ ಪಕ್ಷಾಂತರ ಮಾಡಿದರು. ಆದರೆ 2 ಚುನಾವಣೆ ನಡೀತಾ ಇಲ್ಲ, ಇನ್ನು 15 ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಯಾಕೆ ಬೇಕಾಗಿತ್ತು? ಇವತ್ತು ರಾಜ್ಯ ಸರ್ಕಾರಕ್ಕೆ 100 crore ಖರ್ಚಾಗ್ತಾ ಇದೆ, ನಮ್ಮ ಖಜಾನೆಯಿಂದ ದುಡ್ಡು ಖರ್ಚು ಮಾಡಬೇಕು. ಇದಕ್ಕೆ ರಾಜಕಾರಣ ಅಂತಂದ್ರೆ ಹುಡುಗಾಟ ಅಲ್ಲ, ಮಕ್ಕಳ ಆಟ ಅಲ್ಲ. ಪ್ರತಿ ಕ್ಷೇತ್ರದಲ್ಲಿ ಸುಮಾರು 2 lakh+ ಮತದಾರರು ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿರ್ತಾರೆ. ನೀವು ನಮ್ಮ ಧ್ವನಿಯಾಗಿ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ವಿಧಾನಸಭೆಗೆ ಕಳಿಸೋದು. ನೀವು ಗೋಕಾಕನ ಜನ 2018 ಆಶೀರ್ವಾದ ಮಾಡಿದ್ದೀರಲ್ಲ, ರಮೇಶ್ ಜಾರಕಿಹೊಳಿ BJPಗೆ ಪಕ್ಷಾಂತರ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ನ ಯಾರನ್ನಾದ್ರೂ ಕೇಳಿದ್ರ? ಕೇಳಿದ್ರೇನ್ರಿ? ಕೇಳಲಿಲ್ಲ. ಮತ್ ನಿಮ್ ಕಿಮ್ಮತ್ ಏನು? ಹಾಗಾದ್ರೆ ನಿಮ್ಮನ್ನ ಕೇಳಿದೆ, ಯಾವ ಪಕ್ಷ ಬಿ ಫಾರಂ ಕೊಟ್ಟು ಟಿಕೆಟ್ ಕೊಟ್ಟಿತ್ತು ಆ ಪಕ್ಷವನ್ನು ಕೇಳಿದೆನೆ. BJPಗೆ ಪಕ್ಷಾಂತರ ಮಾಡಿದ್ರೆ ಅದು ನಿಮಗೆ ದ್ರೋಹ ಮಾಡಿದಾಗಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಗೋಕಾಕ್ ಕ್ಷೇತ್ರದ ಮತದಾರರಿಗೆ ಮೋಸ ಮಾಡಿದಾಗಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದಾಗಿ ಅಂತಕ್ಕಂಥ ಮಾತನ್ನು ತಿಳ್ಕೋಬೇಕಾಗ್ತದೆ.
ಇವರು ಯಾವಾಗ ಪಕ್ಷಾಂತರ ಮಾಡಿದ್ರು, ನಾನು ದಿನೇಶ್ ಗುಂಡೂರಾವ್ ಅವರು ರಮೇಶ್ ಕುಮಾರ್ ಅವರಿಗೆ ಪೆಟಿಷನ್ ಕೊಟ್ಟು ರಮೇಶ್ ಜಾರಕಿಹೊಳಿ ಪಕ್ಷಾಂತರ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ, ಅಸೆಂಬ್ಲಿಗೆ ಅಟೆಂಡ್ ಆಗ್ತಾ ಇಲ್ಲ, ಪಕ್ಷದ ಸಭೆಗಳಿಗೆ ಬರ್ತಾ ಇಲ್ಲ. ಇವರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ 17 ಜನ ಮೇಲೂ ಕೂಡ ಅರ್ಜಿ ಕೊಟ್ಟು ರಮೇಶ್ ಕುಮಾರ್ ಅವರು ವಿಚಾರಣೆ ನಡೆಸಿದರು. ಇವರು ಪಕ್ಷಾಂತರ ಚಟುವಟಿಕೆಯಲ್ಲಿ ತೊಡಗಿರತಕ್ಕಂಥದ್ದು ಸತ್ಯ ಅಂತೇಳಿ ಸಾಬೀತಾದ ಮೇಲೆ 17 ಜನರನ್ನು ಕೂಡ ಅನರ್ಹರನ್ನಾಗಿ ಮಾಡಿದ್ರು. ಅನರ್ಹರು ಅಂದ್ರೆ ಗೊತ್ತಾ ನಿಮಗೆ? ಈ 17 ಜನರು ಕೂಡ ಎಂಎಲ್ಎಗಳಾಗಿ ಮುಂದುವರಿಲಿಕ್ಕೆ ನಾಲಾಯಕ್ ಅಂತೇಳಿ ಇವರ ಸ್ಥಾನವನ್ನ ರದ್ದು ಮಾಡಿದ್ರು. ಇವರ ಸ್ಥಾನವನ್ನ ರದ್ದು ಮಾಡಿದ್ರು. ಹಾಗಾಗಿ ಈ ಚುನಾವಣೆ ಬಂದಿದೆ ಖಾಲಿ ಆದಮೇಲೆ. ಇದ್ರ ಮೇಲೆ ಅಪೀಲ್ ಹೋದ್ರು ಸುಪ್ರೀಂ ಕೋರ್ಟ್ಗೆ, ಎಲ್ಲ 17 ಜನರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ರಮೇಶ್ ಜಾರಕಿಹೊಳಿ ಆದಿಯಾಗಿ, ಮಹೇಶ್ ಕುಮಟಳ್ಳಿ ಆದಿಯಾಗಿ, ಶ್ರೀಮಂತ್ ಪಾಟೀಲ್ ಆದಿಯಾಗಿ ಎಲ್ಲ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು 10-12 ಜನ ಅಡ್ವೊಕೇಟ್ ಇಟ್ಕೊಂಡಿದ್ರು, ಎಲ್ಲ ದೊಡ್ಡ ದೊಡ್ಡ ಲಾಯರ್ಗಳನ್ನ ಇಟ್ಕೊಂಡಿದ್ರು. ಎಲ್ಲ ವಾದ ವಿವಾದ ನಡೀತು. ಸುಪ್ರೀಂ ಕೋರ್ಟ್ 3 ಜನರ ಪೀಠ, 3 ಜನ ನ್ಯಾಯಾಧೀಶರ ಪೀಠ ತೀರ್ಪು ಕೊಡ್ತು. ರಮೇಶ್ ಕುಮಾರ್ ಅವರು ಸ್ಪೀಕರ್ ಕೊಟ್ಟಿರ್ತಕ್ಕಂಥ ಆದೇಶ ಕಾನೂನುಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ. ಇವರು 17 ಜನರು ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ, ಸಂವಿಧಾನದ 10th ಶೆಡ್ಯೂಲ್ ಅನ್ನು ಉಲ್ಲಂಘನೆ ಮಾಡಿದ್ದಾರೆ. ಇವರು ಎಂಎಲ್ಎಗಳಾಗಿ ಉಳಿಲಿಕ್ಕೆ ಯೋಗ್ಯರಲ್ಲ ಅಂತೇಳಿ ರಮೇಶ್ ಕುಮಾರ್ ಅವರ ಆದೇಶವನ್ನು ಕೂಡ ಎತ್ತಿಡಿದರು. ಸುಪ್ರೀಂ ಕೋರ್ಟ್ ಅಂದ್ರೆ ನಿಮಗೆ ಗೊತ್ತಿರಬೇಕಲ್ಲ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟ ಮೇಲೆ ಅದರ ಮೇಲೆ ಅಪೀಲೇ ಇಲ್ಲ. ಏನಾದ್ರು ಅಪೀಲ್ ಇದ್ರೆ ನಿಮಗೆ ಜನತಾ ನ್ಯಾಯಾಲಯ ಇದೆಯಲ್ಲ, ನಿಮಗೆ ಮಾತ್ರ ಅಧಿಕಾರ ಇರತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನವರು ಹೇಳಿದ್ರು ನೀವು ಎಂಎಲ್ಎಗಳಿಗೆ ಇರಲಿಕ್ಕೆ ನಾಲಾಯಕ್ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಕೂಡ ಹೇಳಿದ್ರು. ಈಗ ನಿಮ್ ಮುಂದೆ ಬಂದಿದ್ದಾರೆ, ಡಿಸೆಂಬರ್ 5 ತಾರೀಕು ಜನತಾ ನ್ಯಾಯಾಲಯದಲ್ಲಿ ನೀವು ತೀರ್ಪು ಕೊಡಬೇಕು. ಏನಂತ ಕೊಡ್ತೀರಿ ತೀರ್ಪನ್ನ ನೀವು? ಏನಂತ ಕೊಡ್ತೀರಿ ತೀರ್ಪು? ಸುಪ್ರೀಂ ಕೋರ್ಟ್ನವರು ನಾಲಾಯಕ್ ಎಂಎಲ್ಎ ಆಗಲಿಕ್ಕೆ ಅಂತ ಕೊಟ್ಟಿದ್ದಾರೆ. ನೀವು ಪರ್ಮನೆಂಟ್ ಆಗಿ ರಮೇಶ್ ಜಾರಕಿಹೊಳಿ ನಾಲಾಯಕ್ ನೀವು ಎಂಎಲ್ಎ ಆಗಲಿಕ್ಕೆ, ನಾಲಾಯಕ್ ನಿಮ್ಮ ಎಲ್ಲೇ ಆಗಲಿಕ್ಕೆ ಅಂತೇಳಿ ನೀವು ತಿರುಗಿ ಕೊಡಬೇಕು 5ನೇ ತಾರೀಕು. ಇದು ಇವತ್ತು 5ನೇ ತಾರೀಕು ಆಗಿರ್ಬೇಕಾದಂತ ತೀರ್ಮಾನ. ಈ ರಮೇಶ್ ಜಾರಕಿಹೊಳಿ ಇದಾರಲ್ಲ, ಎಂಎಲ್ಎ ಕೆಲಸನೂ ಮಾಡಲ್ಲ, ಮಿನಿಸ್ಟರ್ ಮಾಡಿದ್ರೆ ಮಿನಿಸ್ಟರ್ ಕೆಲಸನೂ ಮಾಡಲ್ಲ. ಐ ಡೋಂಟ್ ನೋ, ನೀವು 5 ಸಾರಿ ಹೆಂಗ್ ಸಹಿಸ್ಕೊಂಡಿದ್ದೀರೋ ಗೊತ್ತಿಲ್ಲ ನನಗೆ. ನಾನು ಸತೀಶ್ ಜಾರಕಿಹೊಳಿ ಅವರನ್ನು ತೆಗೆದಾಕ್ಬಿಟ್ಟು ಇವನು ಮಂತ್ರಿ ಮಾಡಿದೆ, ರಮೇಶ್ ಜಾರಕಿಹೊಳಿ ಈಗಿರಾಕಿ ನನ್ನ ಮೇಲೆ ತಿರುಗಿ ಬಿದ್ದ್ಬಿಟ್ಟವನು. ಈಗ ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಿದ್ದರು, ಸತೀಶ್ ಜಾರಕಿಹೊಳಿ ತೆಗೆದಾಕಿ
ರಮೇಶ್ ಜಾರಕಿಹೊಳಿ ಮಾಡಿದೆ. ಮಂತ್ರಿ ಆದವರು ಕ್ಯಾಬಿನೆಟ್ ಮೀಟಿಂಗ್ ಹೋಗಬೇಕಲ್ಲ, ಹತ್ತು ಕ್ಯಾಬಿನೆಟ್ ಮೀಟಿಂಗ್ಗಳಿಗೆ ಹೋಗಿಲ್ಲ. ಎಷ್ಟು? ಹತ್ತು ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಹೋಗಿಲ್ಲ. ಇವ್ರು ಮಂತ್ರಿಯಾಗಿ ಇರ್ಬೇಕೇನ್ರಿ? ಇವರಿಗೆ ನಾನು ಒಮ್ಮೆ ಸಹಕಾರ ಸಚಿವನಾಗಿ ಮಾಡಿದ್ದು, ಇನ್ನೊಮ್ಮೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಮಾಡಿದ್ದು, ಎರಡು ಬಾರಿನೂ ಹೋಗ್ಲಿಲ್ಲ. ರಮೇಶ್ ಜಾರಕಿಹೊಳಿ, ನಿಮ್ಗೇನ್ರಿ ಅನ್ಯಾಯ ಆಗಿತ್ತು? ಮಿನಿಸ್ಟರ್ ಮಾಡಿದ್ವಲ್ರಿ, ಏನ್ ಅನ್ಯಾಯ ಆಗಿತ್ತು? ಸಮ್ಮಿಶ್ರ ಸರ್ಕಾರದಲ್ಲಿ ನನಗೆ ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ. ನೀವೇ ಮಂತ್ರಿಯಾಗಿದ್ದರಲ್ರಿ, ಯಡಿಯೂರಪ್ಪ ನೀವು ಚೀಫ್ ಮಿನಿಸ್ಟರ್ ಮಾಡ್ತಾರ? ಒಂದು ವೇಳೆ ಗೆದ್ರೆ ನೂರು ಗೆಲ್ಲಲ್ಲ. ನನ್ನ ಪ್ರಕಾರ ಸೂರ್ಯ ಪೂರ್ವದಲ್ಲಿ ಹುಟ್ಟದು ಎಷ್ಟು ಸತ್ಯನೋ, ಲಖನ್ ಜಾರಕಿಹೊಳಿ ಗೆಲ್ಲದು ಅಷ್ಟೇ ಸತ್ಯ. ನಾನು ಚುನಾವಣೆಗೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ. ಈ 15 ಕ್ಷೇತ್ರಗಳಿಂದ 12ನೇ ಕ್ಷೇತ್ರ ನಾನು ಭೇಟಿ ಕೊಡ್ತಾರೆ ಪ್ರಚಾರಕ್ಕೆ ಬಂದಿರೋದು. ಇವತ್ತು ಗೋಕರ್ 12ನೇ ಕ್ಷೇತ್ರ, ಎಲ್ಲ ಕಡೆ ದೇರ್ ಇಸ್ ಅನ್ ಅಂಡರ್ ಕರೆಂಟ್, ದೇರ್ ಇಸ್ ಅನ್ ಅಂಡರ್ ಕರೆಂಟ್. ಜನರಿಗೆ ಸಿಟ್ಟಿದೆ, ಈ ಪಕ್ಷಾಂತರಗಳ ಬಗ್ಗೆ ಆಕ್ರೋಶ ಇದೆ. ಇವರು ರಾಜಕೀಯದಲ್ಲಿ ಇರಬಾರದು, ಮತದಾರರಿಗೆ ದ್ರೋಹ ಮಾಡ್ತಾರೆ, ಪಕ್ಷಕ್ಕೆ ದ್ರೋಹ ಮಾಡ್ತಾರೆ. ಇವ್ರು ಯಾವ ಕಾರಣಕ್ಕೂ ಗೆಲ್ಲಬಾರದು ಅಂತ ನಾನೀಗ ಕಾಗವಾಡಕ್ಕೆ ಹೋಗಿದ್ದೆ, ನಿನ್ನೆ ಅಥಣಿನಲ್ಲಿದ್ದೆ, ಈಗ ಗೋಕಾಕ್ನಲ್ಲಿದ್ದೀನಿ. ಬೆಳಗಾವಿ ಜಿಲ್ಲೆಯ ಮೂರೂ ಕ್ಷೇತ್ರಗಳಲ್ಲಿ ಮೂರಕ್ಕೆ ಮೂರೂ ಕೂಡ ಗೆಲ್ತವೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಿದೆ. ನನಗೆ ಗೊತ್ತಿದೆ ಗೋಕಾಕ್ ಒಂದು ರೀತಿ, ರಿಪಬ್ಲಿಕ್ ಆಫ್ ಗೋಕಾಕ್, ರಿಪಬ್ಲಿಕ್ ಆಫ್ ಗೋಕಾಕ್. ಇದೇ ರೀತಿ ರೆಡ್ಡಿ ಬ್ರದರ್ಸ್ ಬಳ್ಳಾರಿ ಮಾಡ್ಕೊಂಡಿದ್ರು. ನಾನು ಅದಕ್ಕೋಸ್ಕರ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು, ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಿದೆ, ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ರು. ಈಗ ಬಳ್ಳಾರಿನಲ್ಲಿ ಪ್ರಜಾಪ್ರಭುತ್ವ ಬಂತು, ರಿಪಬ್ಲಿಕ್ ಆಫ್ ಬಳ್ಳಾರಿ. ನಾನು ಹೇಳಿದ್ದಲ್ಲ, ಸಂತೋಷ್ ಹೆಗ್ಡೆಯವರು ಹೇಳಿದ್ದದ್ದು, ಸಂತೋಷ್ ಹೆಗ್ಡೆಯವರು ಬರೆದಿದ್ದದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ. ನಿಮಗೆ ಸ್ವಾತಂತ್ರ್ಯ ಬೇಕು ಅನ್ನೋದಾದ್ರೆ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು ಅನ್ನೋದಾದ್ರೆ ನೀವು ರಮೇಶ್ ಜಾರಕಿಹೊಳಿ ಅವರನ್ನ ನೂರಕ್ಕೆ ನೂರು ಸೋಲಿಸಲೇಬೇಕು ಅಂತ ತೀರ್ಮಾನವನ್ನ ಇಂದೆ ತಾರೀಕು ಮಾಡಲೇಬೇಕು. ನನಗೆ ಗೊತ್ತಿದೆ, ನಾನು ಬಂದಿದ್ದೆ ಇಲ್ಲಿ ಪ್ರವಾಹ ಬಂದಾಗ, ಬಹಳ ಜನ ಹೇಳ್ತೀವಿ ನಮಗೆ ರಕ್ಷಣೆ ಕೊಡಬೇಕು ಅಂತ. ನಾನು ಹೇಳ್ತೇನೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಲಖನ್ ಜಾರಕಿಹೊಳಿ ಅವರಿದ್ದಾರೆ, ಇವ್ರ ಜೊತೆ ನಾವೆಲ್ಲರೂ ಕೂಡ ಇರ್ತೇವೆ. ನಿಮ್ಗೆಲ್ಲ ರೀತಿಯ ರಕ್ಷಣೆಯನ್ನ ಕೊಡ್ತೇವೆ, ನಿಮ್ಮ ಅಭಿವೃದ್ಧಿಯನ್ನ ನಾವು ನೋಡ್ಕೊತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಪ್ರವಾಹ ಬಂದಿತ್ತು, ನಾನು ಬಂದಿದ್ದೆ ಇಲ್ಲಿಗೆ, ಸತೀಶ್ ನಾನು ಲಖನ್ ನಾವೆಲ್ಲರೂ ಕೂಡ ಬೀದಿ ಬೀದಿಗೆಲ್ಲ ಹೋಗಿದ್ದೆ ಇಲ್ಲಿ ಗೋಕಾಕ್ಗೆ. ಸುಮಾರು ಹಳೆ ಗೋಕಾಕ್ ಪೂರ್ಣವಾಗಿ ನಾಶ ಆಗಿತ್ತು, ಹಳೆ ಗೋಕಾಕ್ ಪೂರ್ಣ ನಾಶ ಆಗಿತ್ತು. ಎಲ್ಲಿದ್ದಾಗ ರಮೇಶ್, ಎಲ್ಲಿದ್ದ ರಮೇಶ್? ಮುಂಬೈ, ದಿಲ್ಲಿ. ಒಬ್ಬ ಶಾಸಕರಾದವರು ಜನರ ಕಷ್ಟ ಸುಖ ಕೇಳಬೇಕು,
ಜನರು ಕಷ್ಟದಲ್ಲಿರುವಾಗ, ಅವರು ಕಣ್ಣೀರಿಡುವಾಗ ಅವರು ಸಾಂತ್ವನ ಹೇಳಿ ಅವರ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸ ಮಾಡಬೇಕು. ಇದು ಅವರ ಜವಾಬ್ದಾರಿ. ಸತೀಶ್ ಗೋಕಾಕ್ನ ಎಂ ಎಲ್ ಎ ಅಲ್ಲ, ಲಖನ್ ಗೋಕಾಕ್ನ ಎಂ ಎಲ್ ಎ ಆಗಿರಲಿಲ್ಲ. ಇವರಿಬ್ರು ಕೂಡ ಬೀದಿ ಬೀದಿ ತಿರುಗಿ ಅಲ್ಲಿ ಪರಿಹಾರ ಕೆಲಸಗಳನ್ನ ಇವರು ಸ್ವಂತ ಖರ್ಚಿನಿಂದ ಮಾಡ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ರಮೇಶ್ ಜಾರಕಿಹೊಳಿ ಐದು ಬಾರಿ ಎಂ ಎಲ್ ಎ ಆಗಿ ಗೋಕಾಕ್ ಅಂದ್ರೆ ಕಷ್ಟ ಸುಖ ಕೇಳಬೇಕಾಗಿತ್ತ? ಇಲ್ಲ ಕೇಳಲಿಲ್ಲ, ಕೇಳಲಿಲ್ಲ. ಮುಂಬೈನಲ್ಲಿ ಎರಡೂವರೆ ತಿಂಗಳು, ಮುಂಬೈ ಎರಡೂವರೆ ತಿಂಗಳು ಅಲ್ಲಿ ಇಲ್ಲಿ ಪ್ರವಾಹ ಬಂದು ನೀರು ತುಂಬಿಕೊಂಡು ಎಲ್ಲ ಮನೆಗಳೆಲ್ಲ ಬಿದ್ದೋಗಿದ್ದು ನಿರಾಶ್ರಿತರಾಗಿದ್ದಾರೆ, ಪರಿಹಾರ ಕೊಡೋರಿಲ್ಲ. ಅಲ್ಲಿ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜು ಹೊಡೆಯುವ ಅಲ್ಲಿ ಇಂಥವ್ರು ಬೇಕಾ ಎಂ ಎಲ್ ಎ ಆಗ್ಬೇಕು ನಿಮ್ಗೆ ಹೇಳಿ, ಧೈರ್ಯವಾಗಿ ಹೇಳಿ. ಬೇಕಾ ಇಂಥವ್ರು ನಿಮ್ಗೆ ಎಂ ಎಲ್ ಎ? ಸತೀಶ್ ಜಾರಕಿಹೊಳಿ ನನಗೆ ಬಹಳ ಸ್ನೇಹಿತ ಆದರೂ ಕೂಡ, ಬಹಳ ದೀರ್ಘಕಾಲದ ಸ್ನೇಹಿತ ಆದರೂ ಕೂಡ ನಾನು ಚಿಕ್ಕ ಅವರಿಗೆ ಪಾಪ ಮಿನಿಸ್ಟರ್ ತಪ್ಪಿಸ್ಬಿಟ್ಟೆ. ನಾನು ಇವ್ರ ಪಕ್ಷಾಂತರ ಚಟುವಟಿಕೆಯಲ್ಲಿ ಪ್ರಾರಂಭ ಆದ್ಮೇಲೆ ಮತ್ತೆ ಮಿನಿಸ್ಟರ್ ಮಾಡಿದ್ದು ಅವ್ರನ್ನ. ಇವ್ರು ಯಾವಾಗ 10 ಕ್ಯಾಬಿನೆಟ್ ಮೀಟಿಂಗ್ ಹೋಗ್ಲಿಲ್ಲ ಆಮೇಲೆ ಮಿನಿಸ್ಟರ್ ತೆಗೆದಾಕಿದ್ದು, ಅಲ್ಲಿವರೆಗೆ ಅವ್ರು ಮಿನಿಸ್ಟರ್ ತೆಗೆದಿರ್ಲಿಲ್ಲ ನಾವು. ಆಮೇಲೆ ಸತೀಶನ್ ಮಾಡಿದ್ದು. ಸತೀಶ್ ಇದಾರಲ್ಲ ಪಾಪ ಮಾತಾಡಲ್ಲ ಕಮ್ಮಿ, ಅದು ಕೆಲಸ ಮಾಡ್ತಾರೆ. ಬಡವ್ರ ಬಗ್ಗೆ ಕಾಳಜಿ ಇದೆ, ದಲಿತರ ಬಗ್ಗೆ ಕಾಳಜಿ ಇದೆ, ವೈಚಾರಿಕವಾದಂತ ಚಿಂತನೆ ಇದೆ. ನಂಬುದವರಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ, ಯಾವತ್ತೂ ಕೂಡ ನಂಬುದವರಿಗೆ ಮೋಸ ಮಾಡಲ್ಲ. ನಾನು 2004 ಈಗ ಅಂಬಾವಿ ಕ್ಷೇತ್ರದ ಶಾಸಕ ಇದ್ದಾರಲ್ಲ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಟಿಕೆಟ್ ಕೊಡಿಸ್ಬೇಕು ಬಾಲಚಂದ್ರಿಗೆ ಅಂತ. ಪಾಪ ಬಾರಿ ನನಗೆ ಒತ್ತಡ ಆಗ್ತದೆ, ಬಾಲಚಂದ್ರ ಜಾರಕಿಹೊಳಿ ಟಿಕೆಟ್ ಕೊಡಿಸಿ ಅನುಭವಿ ನನಗೆ ಹೇಳಿ. ಈ 60 ತೀರ್ಮಾನ ಆಗಿಬಿಟ್ಟಿತ್ತು. ಇದೇನಲ್ಲ ಅರವಿಂದ ಗ್ರಹವಾಗಿದೆ, ನಮ್ಮ ಕಮ್ಯುನಿಟಿ ಅವರು ಏನ್ ಬಾಬಾಗೌಡ ಪಾಟೀಲ್ ಯಾರು ನಮ್ಮ ಇನ್ನೊಬ್ಬರು ಸ್ಪೀಕರ್ ಆಗಿದ್ದಾರೆ, ಚೇರ್ಮನ್ ಆಗಿದ್ದಾರೆ ರಾಮದಾವ್ ಪೋದ್ದಾರ್ ನನ್ ಮೇಲೆ ಜಗಳಕ್ಕೆ ಬಂದ್ಬಿಟ್ರು. ನಾನು ಇಲ್ಲ ಇಲ್ಲ ಸತೀಶ್ಗೆ ಮಾತು ಕೊಟ್ಬಿಟ್ಟಿದ್ದೀನಿ, ದೇವೇಗೌಡರೇ ನಥಿಂಗ್ ಡೂಯಿಂಗ್, ಬಾಲಚಂದ್ರ ಜಾರಕಿಹೊಳಿಗೆ ಟಿಕೆಟ್ ಕೊಡಬೇಕು ಯಾವ ಕಾರಣಕ್ಕೂ ಕೂಡ ಅರವಿಂದ ದಳವಾಯ್ ಅವರಿಗೆ ಕೊಡಕ್ ಸಾಧ್ಯ ಇಲ್ಲ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿಗೆ ಟಿಕೆಟ್ ಕೊಡ್ತಾರೆ. ಮತ್ತೆ ಈ ಸಾರಿನೂ ಕೂಡ ಲಖನ್ ಜಾರಕಿಹೊಳಿಗೆ ಟಿಕೆಟ್ ಕೊಡಿಸಿದ್ದೀನಿ. ಸತೀಶ್ ಜಾರಕಿಹೊಳಿ ಸತೀಶ್ ಹೇಳಿದ್ರು ಅಂತ ಅವರು ಗೆದ್ದರು, ನೀನು ಗೆದ್ದೀಯ. ಅವ್ರು ನಮ್ಮ ಜೊತೆ ಇಲ್ಲ, ನೀ ನಮ್ಮ ಜೊತೆ ಇರಬೇಕು. ಈ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ಇದಾರಲ್ಲ ಅವ್ರ ಮುಂಭಾಗದಿಂದ ಯಾವಾಗ ಮುಖ್ಯಮಂತ್ರಿ ಆಗಲೇ ಇಲ್ಲ ಬಂದು, ಅಲ್ಲ ಯಾವಾಗ ಹಿಂಭಾಗದಿಂದ ಬರೋದು ಮುಖ್ಯಮಂತ್ರಿ. 2008 ಹಿಂಭಾಗದಲ್ಲಿದೆ ಬಂದು ಮುಖ್ಯಮಂತ್ರಿ, ಈಗ ಹಿಂಭಾಗದಲ್ಲಿದೆ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಆಗ 2008 9 ಜನ ಎಂ ಎಲ್ ಎಗಳನ್ನ ಕೊಂಡ್ಕೊಂಡು ಪಕ್ಷಾಂತರ ಮಾಡಿಸಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆದರು.
ಮುಖ್ಯಮಂತ್ರಿ ಆಗಬಹುದು. ಈಗ 17 ಜನರಲ್ಲಿ ರಾಜೀನಾಮೆ ಕೊಡಿಸಿ ಕೊಂಡ್ಕೊಂಡು ಕುದುರೆ ವ್ಯಾಪಾರ ಮಾಡಿ ಮತ್ತೆ ಈಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ದಾರೆ ಅಂತ ಕೇಳಿದೆ. ಈಗ ಬಂದು ಭಾಷಣ ಮಾಡಿದ್ರೆ ಅಂತ ಕೇಳಿದೆ ನಾನು. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ಉಳಿಸಬೇಕಾದಂತ ಅಗತ್ಯ ಇಲ್ಲ. ನಾನು ಕೇಳ್ತೀನಿ, ಗೋಕಾಕ್ನಲ್ಲಿ ಇಷ್ಟೆಲ್ಲ ಪ್ರವಾಹ ಬಂದು ಹಾಳಾಯ್ತಲ್ಲ, ಎಲ್ರಿಗೂ ಪರಿಹಾರ ಕೊಟ್ಟಿದಾರ? ಬೆಳೆ ಪರಿಹಾರ ಕೊಟ್ಟಿದಾರ? ಮನೆ ಪರಿಹಾರ ಕೊಟ್ಟಿದಾರ? ಬೆಳೆ ಭೂಮಿ ನಾಶ ಆಯ್ತು ಅದ್ರ ಪರಿಹಾರ ಕೊಟ್ಟಿದಾರ? ಇಲ್ಲಿ ಎಲ್ಲ ಬಂದಿದಾಗ ಗೋಕಾಕ್ ನಾಳೆ ಗೋಕಾಕ್ನವರು ನಮ್ಮನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು, ಮಾಡಿದ್ರ? ಮತ್ತೆ ಯಾಕೆ ಕೊಟ್ಟಿರಿ ಬಿಜೆಪಿಗೆ ಓಟ? ರಮೇಶ್ ಜಾರಕಿಹೊಳಿಗೆ ಯಾಕೆ ಕೊಟ್ಟಿರಿ ಓಟ್ನ? ಆ ಪಕ್ಷಕ್ಕೆ ಹೋಗಿದಾರಲ್ಲ, ಯಾಕೆ ಕೊಟ್ಟಿರಿ? ಕೊಡ್ಕೂಡ್ದು. ಬಿಜೆಪಿಯವರು ಈ 4 ತಿಂಗಳಾಯ್ತು ಯಡಿಯೂರಪ್ಪ ಬಂದು ಅಧಿಕಾರಕ್ಕೆ ಏನ್ ಮಾಡಿದ್ದಾರೆ ಹೇಳಿ ನೋಡಿ. 4 ತಿಂಗಳಲ್ಲಿ ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್, ಏನ್ ಮಾಡಿದ್ರೆ ಹೇಳಿ ನೋಡೋಣ. ಪರಿಹಾರ ಕೊಡಕ್ಕಾಗಿಲ್ಲ. ಯಡಿಯೂರಪ್ಪ ಹೇಳ್ತಾರೆ ಟ್ರೆಸರಿನಲ್ಲಿ ದುಡ್ಡಿಲ್ಲ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದಲ್ಲಿ ಟ್ರೆಸರಿನಲ್ಲಿ ಹೆಂಗಪ್ಪ ದುಡ್ಡಿತ್ತು? ಯಡಿಯೂರಪ್ಪ ಒಂದೇ ಒಂದ್ ಚೆಕ್ ಬೌನ್ಸ್ ಆಗಿಲ್ಲ. ಇಲ್ಲೇ ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಿದ್ರು, ಇವರು ಲಾಟ್ಗೆ ಇದ್ರು, ಹೇಳಿ ನೋಡೋಣ. ಖಜಾನೆ ಖಾಲಿ. ನಾನು ಹೇಳಿದೆ ಮಿಸ್ಟರ್ ಯಡಿಯೂರಪ್ಪನವರೇ, ನಿಮಗೆ ಖಜಾನೆ ಖಾಲಿ, ದುಡ್ಡು ಖಜಾನೆ ಭರ್ತಿ ಮಾಡಕ್ಕೆ ಆಗದೆ ಹೋದ್ರೆ ಬಿಟ್ಟು ಉಂಟೋಗ್ರಿ, ನಾವು ಬರ್ತೀವಿ, ಬಿಟ್ಬಿಡಿ. ಆದರೂ ಮುಖ್ಯಮಂತ್ರಿ ಆಗಿರ್ಬೇಕು, ನಾನು ಮುಖ್ಯಮಂತ್ರಿ ಆಗಿರ್ಬೇಕು, ಎಲ್ಲಾರು ಮಾಡಿ ರಾಜ್ಯ ಹಾಳಾಗೋಗ್ಬಿಟ್ರೆ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ, ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಎಲ್ಲ ಭರವಸೆಗಳನ್ನ 165 ಭರವಸೆಗಳನ್ನು ಕೊಟ್ಟಿದ್ದೆ 2013ರಲ್ಲಿ, ಎಲ್ಲಾ ಭರವಸೆಗಳನ್ನ ಈಡೇರಿಸಿದ್ದೇವೆ. ಅಕ್ಕಿ ಕೊಟ್ಟವರು ಯಾರು? ಬಿಜೆಪಿಯವರ? 7 ಕೆಜಿ ಅಕ್ಕಿ ಪ್ರತಿ ತಿಂಗಳು 4,20,00,000 ಜನರಿಗೆ, 6.5 ಕೋಟಿ ಜನಸಂಖ್ಯೆಯಲ್ಲಿ 4,20,00,000 ಜನರಿಗೆ ಪ್ರತಿ ತಿಂಗಳು 7 ಕೆಜಿ ಫ್ರೀ ಅಕ್ಕಿ ತಗೊಳ್ಳೋರು ಯಾರೇ ಕೈ ಎತ್ತಿ ನೋಡೋಣ. 90% ಯಾರು ಕೊಟ್ಟಿದ್ದು ಇದನ್ನ? ನಮ್ ಸರ್ಕಾರ. 2 ಹೊತ್ತು ಊಟ ಮಾಡಬೇಕು ಬಡವರು, ಯಾರು ಹಸಿರು ಮಲಗಬಾರದು. ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗ್ಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸಿದ್ರು ಕಾಲದು, ಬಡವರು ಕೂಡ 2 ಹೊತ್ತು ಊಟ ಮಾಡಬೇಕು. ಒಮ್ಮೆ ಅಸೆಂಬ್ಲಿನಲ್ಲಿ ಒಬ್ಬ MLA ಬೀದರ್ನವರು ಗುರುಪಾದಪ್ಪ ನಾಗಮಾರ್ ಪಲ್ಲಿ ಅಂತ ಹೇಳಿ, ಈಗ ಸತ್ತೋಗಿದ್ದಾರೆ, ಇಲ್ಲ ಅವರು ಪಾಪ, ಅವನೊಂದ್ಸಾರಿ ಪ್ರಶ್ನೆ ಕೇಳಿದ್ರು, ಸಿದ್ದರಾಮಯ್ಯನವರೇ ನೀವು ಬಡವರಿಗೆ ಅಕ್ಕಿ ಕೊಟ್ಬಿಟ್ಟು ಫ್ರೀಯಾಗಿ, ಎಲ್ಲ ಸೋಮಾರಿಗಳಾಗ್ಬಿಟ್ಟವ್ರೆ ಬಡವರು, ಯಾರು ಕೆಲ್ಸಕ್ಕೆ ಕರೆದ್ರೆ ಬರಲ್ಲ. ನಾನು ತಕ್ಷಣ ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ, 1,000 ವರ್ಷಗಳಿಂದ ಪಾಪ ಬಡವರು ಗೇದು 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 ಸಾಕಾಗ್ಬಿಟ್ಟದೆ, ಅವ್ರ ಹೊಟ್ಟೆ ಬೆನ್ನುಗತ್ಕೋಬಿಟ್ಟದೆ, ಅವರೊಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವು ಮಜಾ ಮಾಡ್ಕೊಂಡಿದ್ರೆ ನೀವು ಕೂಲಿ ಮಾಡ್ರಿ ಅಂತೇಳಿ. ಇದು ಅಸೆಂಬ್ಲಿನಲ್ಲಿ ಹೇಳಿರ್ತಕ್ಕಂಥ ಮಾತು. ಈವನ್ ಟುಡೇ ಇಟ್ ಇಸ್ ಆನ್ ರೆಕಾರ್ಡ್. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ಶಾದಿ ಭಾಗ್ಯ, ಶುಭಾಗ್ಯ,
ಹೊಸಭಾಗ್ಯ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್, ರೈತರಿಗೆ 3 ಲಕ್ಷದವರೆಗೆ ಬಡ್ಡಿ ರಹಿತವಾದಂತ ಸಾಲ ಮನ್ನಾ, ಮಾತೃಪೂರ್ಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ಸಿಪಿ ಟಿಎಸ್ಪಿ ಕಾನೂನು, ಎಸ್ಸಿ ಎಸ್ಟಿಗಳಿಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿಗೆ ಕಾನೂನು. ಯಡಿಯೂರಪ್ಪ ಮಾಡಿದ್ರ, ನರೇಂದ್ರ ಮೋದಿ ಅವರು ಮಾಡಿದ್ರ ಕೇಳಿ ನೋಡೋಣ. ಮಾಡಿದ್ರೇನ್ರಿ ಅವರು? ಯಾಕೆ ಬಿಜೆಪಿ ಓಟ್ ಕೊಡ್ಬೇಕು? ರಮೇಶ್ಗೆ ಓಟ್ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಯಾಕ್ರಿ ಕೊಡ್ಬೇಕು ಅವ್ರಿಗೆ? ಏನು ಕೆಲಸ ಮಾಡಿದ್ದೆ? ಒಟ್ಕೊಡಿ, ಒಟ್ಕೊಡಿ. ಪಾಪ ಯುವಕರು ಕಲ್ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಯಾರು ಎಂ ಪಿ ಗೆದ್ರಲ್ಲ, ಸುರೇಶ್ ಅಂಗಡಿ ಅವ್ರು ಯಾರು, ನಾವೇನು ಕೆಲಸ ಮಾಡಿದ್ದೀವಿ ಅಂತ ಓಟ್ ಕೇಳಲೇ ಇಲ್ಲ ಗಿರಾಕಿಗಳು. ಮೋದಿಗೆ ಓಟ್ಕೊಡಿ, ಮೋದಿಗೆ ಓಟ್ಕೊಡಿ, ಮೋದಿಗೆ ಓಟ್ಕೊಡಿ. ನಮ್ಮ ಹುಡುಗರುಗಳು ಕೂಡ ಯಂಗ್ಸ್ಟರ್ಸು ಮೋದಿ 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 ಏನು ಮಾಡಿರ್ಬೇಕಲ್ಲ. ಮೋದಿಯವರು ಅವರು 2014 ಕೊಟ್ಟಂತೆ ಯಾವುದಾದ್ರೂ ಭರವಸೆ ಈಡೇರಿಸಿದಾರ ಹೇಳಿ ನೋಡಿ. ಅಚ್ಚೇ ದಿನ ಆಯೋಗ ಅಂತಂದ್ರು ಆಯಕ್ಕ ಆಯಕ್ಕ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಂಡ್ಬಂದು ಎಲ್ಲರ ಮನೆಗೆ 15 ಲಕ್ಷ ಜಮಾ ಮಾಡ್ಬಿಡ್ತೀನಿ ಅಂತಂದ್ರು. 15 ಪೈಸೆ ಅದ್ರ ಗೊತ್ತೇನ್ರಿ? ನೈ ಯುವಕರಿಗೆ ಯುವತಿಯರಿಗೆ ವರ್ಷಕ್ಕೆ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ. 5 ವರ್ಷದಲ್ಲಿ 10 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ. ಸೃಷ್ಟಿ ಮಾಡೋದಿರಲಿ, ಇರೋ ಕೈಗಾರಿಕೆಗಳು ಕೂಡ ಹುಚ್ಚುಗಟ್ಟಾ ಇದ್ದಾವೆ, ಇರೋ ಹುದ್ದೆಗಳು ಕೂಡ ಹೋಗ್ತವೆ. ನನಗೊಂದ್ಸರಿ ಪೀಣ್ಯದ ಸಣ್ಣ ಕೈಗಾರಿಕೆಯವರೆಲ್ಲ ಬಂದಿದ್ರು, ನನ್ನ ಭೇಟಿ ಮಾಡಿದರು. ನಾನು ಕೇಳಿದೆ, ಪರಿಸ್ಥಿತಿ ಏನು ಹೇಳ್ರಿ ಈಗ? ಸರ್, ಡಿಮಾನಿಟೈಸೇಷನ್ ಮಾಡಿದ ಮೇಲೆ ನಮ್ಮ ಕೈಗಾರಿಕೆಯಲ್ಲಿ 1/2 ಜನರು ತಗಾಕೊಂಡಿದ್ದೀವಿ ಸರ್. ನಾವು ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಇವತ್ತು ಅವರಿಗೆ 3 ನಾಮ. ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ದಾರ್ಶನಿಕರ ಜಯಂತಿಗಳನ್ನು ಮಾಡ್ತಾ ಇದ್ದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವರು ನಾವು, ಮತ್ತು ವಿನಾಯಕ್ ನಿಜಲಿಂಗಪ್ಪ ಮಾಡಲಿಲ್ಲ, ಜಟ್ಲಿ ಮಾಡಲಿಲ್ಲ, ವೀರೇಂದ್ರ ಪಾಟೀಲ್ ಮಾಡಲಿಲ್ಲ, ಯಡಿಯೂರಪ್ಪ ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಲಿಲ್ಲ, ನಾನು ಮಾಡಲ್ಲ. ಅಕ್ಕಮಹಾದೇವಿ ಹೆಸರು ಬಿಜಾಪುರದ ಯೂನಿವರ್ಸಿಟಿ ಮಹಿಳಾ ಯೂನಿವರ್ಸಿಟಿಗೆ ಹೆಸರಿಟ್ಟವನು ನಾನು. ಬಸವಣ್ಣವರ ಫೋಟೋ ಭಾವಚಿತ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟವರು ನಾನು. ಯಡಿಯೂರಪ್ಪ ಇಟ್ಟಿದ್ರ ಕೆಂಪೇಗೌಡ ಜಯಂತಿ ಮಾಡಿದವರು ನಾನು. ಸಂಗೊಳ್ಳಿ ರಾಯಣ್ಣ ಇಲ್ಲಿ ಸಂಗೊಳ್ಳಿನಲ್ಲಿ ನಂದಗಡದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ 100 ಕೋಟಿ ರೂಪಾಯಿ ಕೊಟ್ಟವನು ನಾನು. ನೀವೇನ್ ಮಾಡಿದ್ರಿ? ಈಗ ಟಿಪ್ಪು ಜಯಂತಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಯಾಕೆ ನಿಲ್ಲಿಸಿದ್ರೆ? ಈ ಕುಮಾರಸ್ವಾಮಿನೂ ಕೂಡ ಹೋದ ವರ್ಷ ಟಿಪ್ಪು ಜಯಂತಿ ಮಾಡುವಾಗ ಟಿಪ್ಪು ಜಯಂತಿ ಹೋಗ್ಲಿಲ್ಲ. ನೀವು ತಿಳ್ಕೋಬೇಕು, ಕುಮಾರಸ್ವಾಮಿ ಕಳೆದ ವರ್ಷ, ಈ ವರ್ಷ ಅಲ್ಲ, ಕಳೆದ ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಟಿಪ್ಪು ಜಯಂತಿ ಆಚರಣೆಗೆ ಹೋಗ್ಲೇ ಇಲ್ಲ ಮುಖ್ಯಮಂತ್ರಿಯಾಗಿ.
ದಯವಿಟ್ಟು ಇದನ್ನೆಲ್ಲ ನೀವು ತಿಳ್ಕೋಬೇಕು. ಇದೇ ಯಡಿಯೂರಪ್ಪ ಕೆಜೆಪಿ ಪಾರ್ಟಿ ಮಾಡಿದ್ರು 2013 ಆಗ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರು ಅವ್ರ ಪಕ್ಷದಿಂದ. ಆಗ ಟಿಪ್ಪು ಪೇಟ ಹಾಕೊಂಡು ಡ್ರೆಸ್ ಹಾಕೊಂಡು ಟಿಪ್ಪು ಕಡ್ಗ ಹಿಡ್ಕೊಂಡು ಟಿಪ್ಪು ಮಹಾನ್ ಪರಾಕ್ರಮಿ ಸ್ವಾತಂತ್ರ್ಯ ಹೋರಾಟಗಾರ ಪಕ್ಕದಲ್ಲಿ ಶೋಭಾ ಕರಂದ್ಲಾಜೆ ನೆನೆಸ್ಕೊಂಡಿದ್ದೆಲ್ಲ ಹೇಳಿದ್ರು. ಈಗ ಟಿಪ್ಪು ಮತಾಂಧ ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಅವತ್ತಿನ ನಾಲ್ಗೆ ಇವತ್ತಿನ ನಾಲ್ಗೆ ಒಂದು ಎರಡು ಇರೋದು ಒಂದು ಎರಡ ಇರೋದು ಮನುಷ್ಯರಿಗೆ ಒಂದು ನಾಲ್ಗೆ ಇದ್ದದ ಎರಡು ನಾಲ್ಗೆ ಇದ್ದದ ಇದು ಇವತ್ತು ಆಗಿರ್ತಕ್ಕಂಥ. ನಾನು ಹೇಳ್ತೇನೆ ಈ 15 ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ. 15ಕ್ಕೆ 15 ಗೆಲ್ತೀವಿ. ಒಂಬತ್ತನೇ ತಾರೀಕು ಮತ ಎಣಿಕೆ ಇದೆ. 9ನೇ ತಾರೀಕು ಆದ ತಕ್ಷಣ ಅವರು 15 ಸೋತ ಮೇಲೆ ಯಡಿಯೂರಪ್ಪ ರಾಜೀನಾಮೆ ಕೊಡ್ಲೇಬೇಕಾಗ್ತದೆ. ನಮ್ ಸರ್ಕಾರ ಬರ್ತದೆ. ರಮೇಶ್ ಕನಸು ಮಂತ್ರಿ ಆಗ್ತೀನಿ ಇಲ್ಲಿ ಹಿಂದಿಲ್ಲಪ್ಪ. ಯಾಕೆ ಓದಿ ರಮೇಶ ನಾವೇ ಮಾಡಿದ್ವಲ್ಲ ಮನೆ ಮಂತ್ರಿ ನಿಮಗೆ ಇಲ್ಲಿ ಮಾಡಕ್ಕಾಗಿ ಅಲ್ಲಿ ಹೋಗಿ ಮಾಡ್ತಾರಂತೆ. ನಮ್ಮಲ್ಲಿ ಒಂದು ಗಾದೆ ಇದೆ ಕುಣಿಯಲಾರದ ನೃತ್ಯಗಾತಿ ನೆಲದೊಂಕೆಂದಳು ಕುಣಿಯಲಾರದ ನೃತ್ಯಗಾತಿ ನೆಲದೊಂಕೆಂದಳು. ಇಲ್ಲಿ ಸಲ್ಲದವರು ಅಲ್ಲು ಸಲ್ಲುವರಯ್ಯ. ಅಲ್ಲಿ ಸಲ್ಲದವರು ಇಲ್ಲೂ ಸಲ್ಲವರಯ್ಯ. ಬಸವಣ್ಣ ಹೇಳಿರೋದು ಇದು. ಇಲ್ಲಿ ಸಲ್ಲುವರು ಅಲ್ಲೂ ಸಲ್ಲುವರು ಇಲ್ಲಿ ಸಲ್ಲುವರು. ನೀವು ಇಲ್ಲಿ ಮಂತ್ರಿ ಕೆಲಸ ಮಾಡಕ್ಕಾಗಿದ್ಮೇಲೆ ಅಲ್ಲೋಗಿ ಮಂತ್ರಿ ಕೆಲಸ ಮಾಡಕ್ಕಾಗ್ತೇನಪ್ಪ. 10 ಕ್ಯಾಬಿನೆಟ್ಗೆ ಹೋಗಿಲ್ಲ ರಮೇಶ, 10 ಕ್ಯಾಬಿನೆಟ್ ಹೋಗಿಲ್ಲ. ನಮ್ಮ ಮರ್ಯಾದನೆಲ್ಲ ತೆಗೆದ್ಬಿಟ್ರು, ಮರ್ಯಾದನೆಲ್ಲ ತೆಗೆದ್ಬಿಟ್ರು ರಮೇಶ್. ನನ್ನ ಹತ್ರ ಬಂದಾಗಿಲ್ಲ ಸರ್ ನಿಮ್ಮನ್ನು ಲೀಡರ್ ಮಾಡಬೇಕು ಸರ್ ಅನ್ನೋದು. ರಮೇಶ್ ಬಂದಾಗಿಲ್ಲ ನಿಮ್ಮನ್ನು ಲೀಡರ್ ಮಾಡಬೇಕು ಸರ್. ಅದಕ್ಕೋಸ್ಕರ ನಾವು ಯಾರು ಮಾಡಕ್ ಹೋದ್ರಿ ಇವರು ಬಂದಾಗೆಲ್ಲ ಹೇಳೋದು ಸರ್ ನಿಮ್ಮ ನಿಮ್ಮ ಹಿಂದ್ಗಡೆ ಇದೀವಿ ನಾವು, ನಿಮ್ ಲೀಡರ್ ಮಾಡ್ಬೇಕು, ನಿಮ್ ಲೀಡರ್ ಮಾಡ್ಬೇಕು. ಈಗ ಸುಳ್ಳೆ ಬರೀ ಸುಳ್ಳೆ. ನನಗಿಂತ ಹೆಚ್ಚಾಗಿ ಲಕ್ಕನ ಗೊತ್ತಿದೆ, ಯಾಕಂದ್ರೆ ಲಕ್ಕನ್ ಅವ್ರ ಜೊತೆಲಿ ಇದ್ರು ಸ್ವಲ್ಪ ದಿನ. ಲಕ್ಕನ್ಗೆ ಸತೀಶ್ ಮೇಲೆ ಎತ್ಕಟ್ಬಿಟ್ಟಿದ್ದ ನಿಮ್ ಗೊತ್ತಾ. ಅವ್ರ ಕ್ಷೇತ್ರದಲ್ಲಿ ಹೆಂಕರ್ ಮಂಡಿದಲ್ಲಿ ನಿಂತು ನೀನು ಅಂತ ಇವ್ರು ಹೇಳ್ಬಿಟ್ಟಿದ್ದ. ನನಗೆ ಟಿಕೆಟ್ ಕೊಡಿಸಿ ಇವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಮೇಲ. ನಾನು ಹೇಳಿದೆ ಬೇಡಪ್ಪ ಅಣ್ಣ ತಂದ್ರೆ ಯಾಕೆ ಬೇಡ ಅಂತ ಹೇಳಿದೆ. ಲಕ್ಕನ್ಗೆ ಏನು ಬೇಡ, ನಾನೇ ಇವ್ರಿಗೆ ಲಕ್ಕನ್ಗೆ ಹೇಳಿದೆ ಬೇಡ ಅಂತ ಹೇಳಿದ್ದೆ. ಬರೀ ಜಗಳ ಹಚ್ಚೋದು, ಬರೀ ಜಗಳ ಹಚ್ಚೋದು. ನಾನು ಕೇಳಿದೆ ಈಗ ಯಾರ ನಮ್ಮ ಸ್ನೇಹಿತರೊಬ್ರು ಇಲ್ಲಿ ಹೇಳ್ತಾ ಇದ್ರು, ಕೆಡಿಪಿ ಮೀಟಿಂಗು ಒಂದೇ ಒಂದಿನ ಒಂದು ಕೆಡಿಪಿ ಮೀಟಿಂಗ್ ಮಾಡಿಲ್ಲ ಅಂತಪ್ಪ. 20 ವರ್ಷಗಳಲ್ಲಿ ಒಂದು ಕೆಡಿಪಿ ಮೀಟಿಂಗ್ ಮಾಡಿಲ್ಲ ಅಂತಂದ್ರೆ ಅಭಿವೃದ್ಧಿ ಹೆಂಗಾಗ್ತದೆ ಕೋಕಾಕ್ರು? ಇವತ್ತೇನಾದರೂ ಕೋಕಾಕ್ನಲ್ಲಿ ಅಭಿವೃದ್ಧಿ ಆಗಿದ್ರೆ ಅದು ನಾನು ಕೊಟ್ಟಂತ ಅನುದಾನದಿಂದ ಆಗಿರೋದ ಹೊರತು ರಮೇಶ್ ಯಾರಿಗೆ ಒಳ್ಳೆಯ ಅನುದಾನದಿಂದ ಅಲ್ಲ. 5 ವರ್ಷ BJP ಸರ್ಕಾರ ಇತ್ತ, ರಸ್ತೆಗಳಿಗೆಲ್ಲ ಕೊಟ್ಟವ್ರು ಯಾರು? ಕಾಂಗ್ರೆಸ್. ಏನ್ ರಮೇಶ್ ಜಾರಕಿಹೊಳಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಇವತ್ತು ಎಲ್ಲ ಅನುದಾನ ಕೊಟ್ಟವ್ ನಾನೇ. 5 ವರ್ಷಗಳಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದ್ರು? ಏನು ಮಾಡ್ತಿರ್ಲಿಲ್ಲ. ಪುಣ್ಯಪ್ಪ ಒಂದು ದಿನ ಅಸೆಂಬ್ಲಿನಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದಾನ ತೋರ್ ಒಂದೇ ಒಂದಿನ ಒಂದು ದಿನ ಒಂದು ಪ್ರಶ್ನೆ ಕೇಳಿಲ್ಲ.
ನಾನು ಲೀಡ್ ಆಫ್ ದಿ ಅಪೋಸಿಷನ್ ಆಗಿದ್ದೆ 2009 ಮೂರರಲ್ಲಿ. ಹಾಗೆ ಎಮ್ ಎಲ್ ಎ ಒಂದೇ ಒಂದಿನ ಒಂದು ಪ್ರಶ್ನೆ ಕೇಳಿಲ್ಲ, ನೋಡ್ಕೊಂಡು ಕಲಿತು ಕೇಳಿ ಇಂಥವರೆಲ್ಲ ಯಾಕೆ ಎಮ್ ಎಲ್ ಎಗೆ ಹೋಗ್ಬೇಕು? ಸೋಕಿಗೆ ಹೋಗ್ಬೇಕ, ಬಡಸ್ಕಿಗೆ ಹೋಗ್ಬೇಕ, ಯಾಕೆ ಹೋಗ್ಬೇಕು? ಕೆಡಿಪಿ ಮೀಟಿಂಗ್ ಮಾಡಕ್ ಮಾಡಲಿಲ್ಲ, ಎಮ್ ಎಲ್ ಎ ಪ್ರಶ್ನೆ ಕೇಳಲಿಲ್ಲ, ನಿಮ್ ಕ್ಷೇತ್ರದ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಲಿಲ್ಲ. ನಾನು ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಾವು ಬಂದ ಮೇಲೆ ಬಡವರಿಗೆ ಏನು 7 ಕೆಜಿ ಅಕ್ಕಿ ಕೊಡ್ತಾ ಇದೀವಲ್ಲ, ಅದನ್ನ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ. ನಮ್ದು ನುಡಿದಂತೆ ನಡೆದ ಸರ್ಕಾರ, ಡೋಂಗಿ ಪಕ್ಷ ಅಲ್ಲ ನಮ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಕ್ಕಂಥ ಪಕ್ಷ ಕಾಂಗ್ರೆಸ್. ಬಿಜೆಪಿ ಹುಟ್ಟಿದ್ದೇ 1900 ಅಲ್ಲ, ಜನಸಂಘ ಹುಟ್ಟಿದ್ದೇ 1950. ಅದಕ್ಕಿಂತ ಹಿಂದೆ ಜನಸಂಘ ಇರಲಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವ್ರ ಪಾತ್ರ ಏನೂ ಇರಲಿಲ್ಲ. ಮಹಾತ್ಮ ಗಾಂಧಿ, ಮೌಲಾನಾ ಆಜಾದ್, ಜವಾಹರಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ಇವರೆಲ್ಲ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ಬಿಜೆಪಿಯಲ್ಲಿ ಯಾರಾದ್ರೂ ಒಬ್ಬ ತ್ಯಾಗ ಮಾಡಿದ್ದಾರೆ? ಒಬ್ಬ ದೇಶಕ್ಕೋಸ್ಕರ ಯಾರಾದರೂ ಬಲಿದಾನ ಮಾಡಿದಾರ? ಯಾರು ಇಲ್ಲ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ಗಾಂಧೀಜಿ 10 ವರ್ಷಗಳ ಕಾಲ ಜೈಲಿಗೆ ಹೋದ್ರು. ನೆಹರು 9 ವರ್ಷ ಜೈಲಿಗೆ ಹೋಗಿದ್ರು. ಇಂದಿರಾ ಗಾಂಧಿ ತನ್ನ ಪ್ರಾಣ ತೆತ್ತರು. ರಾಜೀವ್ ಗಾಂಧಿ ತನ್ನ ಪ್ರಾಣ ತೆತ್ತರು. ಇವ್ರು ಯಾರು ಒಬ್ರು ತೋರಿಸಿ ಈ ತರ ಒಬ್ರೆ ಒಬ್ರು ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಅದಕ್ಕೋಸ್ಕರ ನಿಮ್ಮನ್ನ ನೀವು ಮಾರಾಟ ಮಾಡ್ಕೋತೀರಿ. ನಾವೆಲ್ಲ ಹಳ್ಳಿನಲ್ಲಿದ್ದಾಗ ನೋಡ್ತಿದ್ರು ಸಂತೆಗಳಿಗೆ, ಜಾತ್ರೆಗಳಿಗೆ ಹೋಗಿ ನಮ್ಮ ಅಪ್ಪ ಕರ್ಕೊಂಡಿದ್ರು ಸಂತೆಗಳಿಗೆ, ಅಲ್ಲಿ ಮಾರಾಟ ಆಗ್ತಿದ್ರು. ಯಾರು ಏನು ಹಸು, ಕುರಿ, ಎಮ್ಮೆ, ಕೋಳಿ, ಮೇಕೆ, ದನ, ಇವು ಮೇಕೆ ಆಗಿದೆ. ಈಗ ಎಮ್ಮೆಗಳ ಮಾರಾಟ ಆಗಿತ್ತು. ಎಮ್ಮೆಗಳು ನಿಮ್ ಮಾರಾಟ ಆಗೋದು ಅಂತಂದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರತಕ್ಕಂಥದ್ದು. ನೀವೆಲ್ಲ ಗೋಕಾಕಿನ ಜನ, ಸ್ವಾಭಿಮಾನಿಗಳು, ಪ್ರಜಾಪ್ರಭುತ್ವವಾದಿಗಳು. ನೀವು ನಿಮ್ಮ ಸ್ವಾಭಿಮಾನವನ್ನು ಎತ್ತಿಡಬೇಕು ಅನ್ನೋದಾದರೆ 5ನೇ ತಾರೀಖು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು, ಅಸ್ತ್ರ ಗುರುತಿಗೆ ಮತ ಹಾಕ್ಬೇಕು. ಲಖನ್ ಜಾರಕಿಹೊಳಿ ಅವರನ್ನ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯವಿಟ್ಟು ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವಾ? ಅವತ್ತು ಈ JDS ಇದೆಯಲ್ಲ, ಅವ್ರಿಗೆ ಓಟ್ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಗೆಲ್ಲಕ್ಕೆಲ್ಲ ನಿಂತಿರೋದು. JDS ನವರು ಇನ್ನೇನು ಗೆಲ್ಲಲ್ಲ ಇಲ್ಲಿ. ಅವ್ರೇನು ಈ ಕಡೆ ಎಲ್ಲೂ ಇಲ್ಲ. ಅವರು ಏನಿದ್ರು ಆ ಕಡೆ ಮೈಸೂರು, ಮಂಡ್ಯ, ಹಾಸನ, ತುಮಕೂರು ಆ ಕಡೆ ಅವ್ರು ಈ ಕಡೆ ಏನಿಲ್ಲ. ಇಲ್ಲಿ ಪಾಪ ಇವರು ಎಂತವರು ಪೂಜಾರಿ ನನ್ನ ಹತ್ರ ಬಂದಿದ್ರು ಟಿಕೆಟ್ ಕೇಳ್ಕೊಂಡು, ಇಲ್ಲ ಬರ ಲಕ್ಕನ ಕೊಡೋದು ನೀವು ಹೋಗು ಅಂತ ಅಂದ್ಬಿಟ್ರೆ JDS ಕೊಟ್ಟೋಗ್ಬಿಟ್ರು ಅದಕ್ಕೆ. ಹಂಗಾಗಿ ಅವರು ಈಗ ಹೋಗಿ JDS, ಮೊದಲು JDS ನ ನಾನೇ ಟಿಕೆಟ್ ಕೊಟ್ಟಿದ್ದೆ ಅವ್ರಿಗೆ ಹಿಂದೆ ಒಂದ್ಸಾರಿ, ಆಮೇಲೆ BJP ಕೊಟ್ಟೋದು, ಈಗ ಮತ್ತೆ BJP JDS ಹೋಗಿದ್ದಾರೆ. ಅದರಿಂದ JDS ಗೆಲ್ಲಲ್ಲ, ರಮೇಶ ಗೆಲ್ಲಲ್ಲ, ಲಕ್ಕನೇ 100ಕ್ಕೆ 100 ಗೆಲ್ಲದು. ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ನಿಮ್ಮ ಆಪ್ತರಿಗೆ, ಯಾರು ಪ್ರವಾಹ ಬಂದಾಗ ಜನರ ಜೊತೆ ನಿಲ್ಲಲ್ಲ, ಯಾರು ಜನರ ಜೊತೆ ನಿಂತರು ಅವ್ರ ಜೊತೆ ನೀವು ಇರಬೇಕಾಗ್ತದೆ.
ಅದನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಜೈ ಹಿಂದ್ ಜೈ ಕಾಂಗ್ರೆಸ್.